ಇಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬನ್ನಿ. ಸಾರ್ವಜನಿಕರ ಆಕ್ರೋಶದ ನಂತರ ಯೂಟರ್ನ್ ಹೊಡೆದಿದೆ ಆರ್ಬಿಐ ಮತ್ತು ಕೇಂದ್ರ ಸರ್ಕಾರ. ಇದೆಲ್ಲ ಗಮನಿಸ್ತಾ ಇದ್ರೆ ಸಾರ್ವಜನಿಕರ ಆಕ್ರೋಶದ ನಂತರ ಯೂಟರ್ನ್ ಕೇಂದ್ರ ಸರ್ಕಾರ ಜೊತೆಗೆ ಆರ್ಬಿಐ ಹೊಡೆದಿದೆ. ಇಷ್ಟು ದಿನ 5000 ಕ್ಕಿಂತಲೂ ಹೆಚ್ಚು ಇರುವಂತ ಹಳೆ ನೋಟನ್ನ ಹಾಕಬೇಕಾದ್ರೆ ಒಂದಿಷ್ಟು ದಾಖಲೆಗಳನ್ನು ಕೊಡಬೇಕು, ಯಾಕೆ ಏನು ಅನ್ನೋ ಪ್ರಶ್ನೆ ಇತ್ತು. ಅದು ಯಾವ ಪ್ರಶ್ನೆಯನ್ನು ಕೇಳಬೇಡಿ ಅಂತ ಹೇಳಿದೆ. ಈಗ ಸಾರ್ವಜನಿಕರ ಆಕ್ರೋಶದ ನಂತರ ಮೊದಲಿನ ನಿಯಮಕ್ಕೆ ಕೇಂದ್ರ ಸರ್ಕಾರ ಯಥಾವತ್ತಾಗಿ ಬಂದಿದೆ. 5000 ಕ್ಕಿಂತ ಹೆಚ್ಚು ಡೆಪಾಸಿಟ್ ಮಾಡುವ ವೇಳೆ ಯಾವುದೇ ಪ್ರಶ್ನೆಯನ್ನ ಕೇಳುವಂತಿಲ್ಲ. ಇದು ಸಾರ್ವಜನಿಕರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಒಂದು ರೀತಿಯಾಗಿ ಹಾಸ್ಯಾಸ್ಪದವಾದಂತ ಉತ್ತರಗಳನ್ನ, ಟೀಕೆಗಳನ್ನ, ಆ ಪ್ರಶ್ನೆಗಳನ್ನ ಕೇಳಬೇಕಾದಂತಹ ಸಂದರ್ಭದಲ್ಲಿ ಬಂದಿತ್ತು. ಹಾಗಾಗಿ ಕೇಂದ್ರ ಸರ್ಕಾರ ಆರ್ಬಿಐ ಅದಕ್ಕೆ ಈಗ ಯೂಟರ್ನ್ ಹೊಡೆದಿದೆ. ಇದೊಂದು ರೀತಿ ಗ್ರಾಹಕರಿಗೆ ಬಿಗ್ ರಿಲೀಫ್ ಅಂತ ಆಗಿದೆ. ಬಂದಿದ್ದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮಂಜುನಾಥ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸಾರ್ವಜನಿಕರ ಒತ್ತಡ ಜೊತೆಗೆ ಸಾರ್ವಜನಿಕರು ಒಂದಿಷ್ಟು ಟೀಕೆಗಳನ್ನ, ಸಾರ್ವಜನಿಕರು ಒಂದಿಷ್ಟು ಹಾಸ್ಯಾಸ್ಪದ ಉತ್ತರವನ್ನ ಕೊಟ್ಟ ಮೇಲೆ ಈಗ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬಂತು ಅಂತ ಕಾಣಿಸ್ತಾ ಇದೆ ಆರ್ಬಿಐಗೂ ಕೂಡ. ಖಂಡಿತ ಅರುಣ್, ಏನಂತ ಅಂದ್ರೆ ತಪ್ಪು ಯಾರು ಕೂಡ ಮಾಡ್ದಲೇ ಇರೋದಕ್ಕಾಗೋದಿಲ್ಲ. ತಪ್ಪು ಮಾಡೋರು ಪ್ರತಿಯೊಬ್ರು ಇದ್ದೇ ಇರ್ತಾರೆ. ಆದ್ರೆ ಮಾಡೋ ತಪ್ಪನ್ನ ಆದಷ್ಟು ಬೇಗ ಕಿತ್ಕೊಳ್ಳೋನೆ ಜಾಣ ಅನ್ನೋ ಒಂದು ಮಾತಿದೆ. ಬಹುಶಃ ಆ ಒಂದು ಮಾತು ಈಗ ನೇರವಾಗಿ ಮನವರಿಕೆ ಆಗಿದೆ. ಸೊ ಹಾಗಾಗಿನೇ ಈ ಒಂದು ನಿಯಮವನ್ನ ತತ್ಕ್ಷಣದಿಂದಲೇ ಒಂದು ನಿಯಮವನ್ನ ಜಾರಿಗೆ ಮಾಡಿದೆ. ಏನು ಕಳೆದ 2 ದಿನಗಳಿಂದನೂ 5000 ರೂಪಾಯಿಯ ಮೇಲ್ಪಟ್ಟ ಹಳೆ ನೋಟುಗಳನ್ನ ಯಾವುದೇ ಕಾರಣಕ್ಕೂ ಹಣವನ್ನ ಒಂದು ಬಾರಿಗಿಂತಲೂ ಹೆಚ್ಚು ಜಮೆ ಮಾಡಬಾರದು. ಒಂದು ವೇಳೆ ಜಮೆ 5000 ಮೇಲ್ಪಟ್ಟು ಹೆಚ್ಚು ಹಣವನ್ನ ನೀವು ಖಾತೆಗೆ ಹಾಕುವಂತದ್ದಾದ್ರೆ ಬ್ಯಾಂಕ್ಗಳಿಗೆ ಬಂದು ನೀವು ಕೇಳುವಂತ ಒಂದಷ್ಟು ಪ್ರಶ್ನೆಗಳಿಗೆ ಲಿಖಿತ ರೂಪದಲ್ಲಿ ಉತ್ತರ ಕೊಡಬೇಕು ಅನ್ನೋ ಒಂದು ನಿಯಮವನ್ನ ಏನು ಆರ್ಬಿಐ ಕೇಂದ್ರ ಸರ್ಕಾರ ಸೂಚಿಸಿತ್ತು. ಆ ಕೇಂದ್ರ ಸರ್ಕಾರ ಸೂಚಿಸಿದಂತೆ ಆರ್ಬಿಐ ಕೂಡ ಅದನ್ನ ಜಾರಿಗೆ ತಂದಿತ್ತು ರಿಸರ್ವ್ ಬ್ಯಾಂಕು. ಆದ್ರೆ ಇದರಿಂದ ಜನಸಾಮಾನ್ಯರು ಪಡಬಾರ್ದಂತ ಪಾಡುಪಟ್ರು. ಯಾಕಂತಂದ್ರೆ 30ನೇ ತಾರೀಕುವರೆಗೂ ಇದ್ದಂತ ಸಮಯಾವಕಾಶವನ್ನ ಏಕಾಏಕಿ ನೀವು 20ನೇ ತಾರೀಕಿಗೆ ಇಳಿಸ್ಬಿಟ್ಟು ನಮ್ಮನ್ನ ಹಳೆ ನೋಟುಗಳನ್ನ ತಂದು ಹಾಕಿ ಅದು 5000 ರೂಪಾಯಿ ಮೇಲ್ ಹಾಕ್ಬೇಡಿ ಅಂತ ಅಂದ್ಬಿಟ್ಟು ಇಷ್ಟೊಂದು ನಿಯಮವನ್ನ ತಂದ್ರೆ ಏನ್ ಮಾಡ್ಬೇಕು ಮಧ್ಯಮ ವರ್ಗದ ಜನಗಳು, ಬಡವರುಗಳು ಮತ್ತು ಸಣ್ಣ ಪುಟ್ಟ ಅಮೌಂಟ್ ಗಳನ್ನ ಇಟ್ಕೊಂಡವರು, ಇಷ್ಟು ದಿನ ಕ್ಯೂನಲ್ಲಿ ನಿಂತರು ಹಣ ಹಾಕ್ತಿರೋರು ಏನ್ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆಗಳಿದ್ದಿತ್ತು. ಕೇವಲ ಈ ಒಂದು ಪ್ರಶ್ನೆಗಳನ್ನ ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಜನ ಪರದಾಡುವಂತದನ್ನ ಇಡೀ ದೇಶದ ಎಲ್ಲಾ ಮಾಧ್ಯಮಗಳು ಕೂಡ ಒಂದು ದೊಡ್ಡ ಮಟ್ಟದ ಒಂದು ಸುದ್ದಿಯನ್ನ ಮಾಡುದು. ಆ ಸುದ್ದಿಯನ್ನ ನೋಡಿದ ಮೇಲೆ ಕೇಂದ್ರ ಸರ್ಕಾರ ಈಗ ಎಚ್ಚೆತ್ಕೊಂಡು ಇಂಥ ಒಂದು ನಿಯಮವನ್ನ ಸಂಪೂರ್ಣವಾಗಿ ತೆಗೆದಾಕಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಅರುಣ್, ಹಳೆಯ ನೋಟುಗಳನ್ನ ಈಗ ಬ್ಯಾಂಕ್ ಖಾತೆಗಳಿಗೆ ಈ ಹಿಂದೆ ಹೇಗ್ ಜಮಾ ಮಾಡ್ತಾ ಇದ್ವು, 5000, 10000, 25000, 50000 ಮೇಲ್ಪ, ಈಗ ಅದೇ ರೀತಿಯಾದಂತ ಹಣವನ್ನ ಜಮೆ ಮಾಡಬಹುದು. ಬ್ಯಾಂಕ್ಗಳಿಗೆ ಯಾವುದೇ ರೀತಿಯಾದಂತ ಉತ್ತರವನ್ನ ಕೊಡಬೇಕಾಗಿಲ್ಲ. ಹಾಗಂತ ಒಂದು ವೇಳೆ 1 ಲಕ್ಷ ರೂಪಾಯಿಗೂ ಮೇಲ್ಪಟ್ಟು ನೀವು ಹಳೆ ನೋಟುಗಳನ್ನ ಡೆಪಾಸಿಟ್ ಮಾಡಿದ್ದೇ ಆಯ್ತು ಅಂತ ಅಂದ್ರೆ ಕನಿಷ್ಠ 2ರಿಂದ 2.5 ಲಕ್ಷ ಮೇಲ್ಪಟ್ಟು ಅಂಥವರ ಖಾತೆಗಳು ನೇರವಾಗಿ ಆದಾಯ ತೆರಿಗೆ ಇಲಾಖೆಗಳ ಗಮನಕ್ಕೆ ಬರುತ್ತೆ. ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಅವರಿಗೆ ನೋಟಿಸ್ ನೀಡುವಂತದ್ದಂತೂ ಖಂಡಿತ ಅರುಣ್. ಆದ್ರೆ ಮಂಜುನಾಥ್, ಬೇಗ ಸುಧಾರಿಸ್ಕೊಂಡಿದೆ ಅಂತ ಕಾಣಿಸ್ತಾ ಇದೆ. ಬೇಗ ಏಟು ತಿಂದ ತಕ್ಷಣ ಅದನ್ನ ಸುಧಾರಿಸ್ಕೊಂಡಿದೆ. ಆದ್ರೆ ಇದೆಲ್ಲ ನೋಡ್ತಾ ಇದ್ರೆ
ಪ್ಯಾನ್ ಕಾರ್ಡ್ ಅನ್ನು ಕೊಡಲೇಬೇಕಾಗುತ್ತೆ. ಪ್ಯಾನ್ ನಂಬರ್ ಅನ್ನು ಯಾರು ನೆಗ್ಲೆಕ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ದಾಖಲೆಗಳನ್ನು ಯಾರು ಕೂಡ 5,000ಕ್ಕಿಂತಲೂ ಅಥವಾ 50,000ವರೆಗೂ ಕೂಡ ಯಾರು ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ 50,000 ಮೇಲ್ಪಟ್ಟು ಏನಾದರೂ ಕೊಡೋದಾದ್ರೆ ಪ್ಯಾನ್ ನಂಬರ್ ಅನ್ನ ಕೊಡಬೇಕಾಗತ್ತೆ. ಅದಕ್ಕೆ ಯಾವುದೇ ರೀತಿಯಾಗಿ ಅಡೆತಡೆ ಇಲ್ಲ ಅಂತ ಕಾಣಿಸುತ್ತೆ. ಖಂಡಿತ ಇಲ್ಲ ಅರುಣ್. ಏನು ಈ ಮೊದಲು ಏನ್ ನಿಯಮಗಳಿತ್ತು ಆ ನಿಯಮಗಳ ಮೂಲಕವೇ ಇವಾಗ ಒಂದು ಹಣವನ್ನ ಒಂದು ನೀವು ಅಕೌಂಟಿಗೆ ನೇರವಾಗಿ ಪಾವತಿ ಮಾಡಬಹುದು. ಆದ್ರೆ ಜನಗಳಿಗೆ ಇದ್ದಂತ ಗೊಂದಲಗಳೇನು ಅಂತಂದ್ರೆ ಕಳೆದ ನವೆಂಬರ್ 9 ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಒಂದಲ್ಲ ಎರಡಲ್ಲ ಬರೋಬ್ಬರಿ 20ಕ್ಕೂ ಹೆಚ್ಚು ನಿಯಮಗಳನ್ನ ಒಂದು ನಿಯಮಗಳನ್ನ ಜಾರಿಗೆ ತಂದು ಜನಸಾಮಾನ್ಯರನ್ನ ಸಾಕಷ್ಟು ಇಕ್ಕಟ್ಟಿಗೆ ಸಿಲುಕಿತ್ತು. ಅದರಲ್ಲಿ ಪ್ರಮುಖವಾಗಿದ್ದದ್ದು ಈಗ ಒಂದು 5,000 ರೂಪಾಯಿ ಡೆಪಾಸಿಟ್. ಯಾಕಂತಂದ್ರೆ ಈಗ ಬೆಳಿಗ್ಗೆ ನಾವು ನೋಡ್ತಾ ಇದೀವಿ ಅಕೌಂಟ್ಗಳಿಗೆ ಜಮೆ ಮಾಡಕ್ ಹೋದಂತ ಜನಗಳು ಕೂಡ ಸಾಕಷ್ಟು ವಿಭಿನ್ನವಾದಂತ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ರು. ಅದೇನಂತಂದ್ರೆ ಅಕೌಂಟ್ಗೆ ಜಮೆ ಮಾಡಕ್ ಹೋದಾಗ ಬ್ಯಾಂಕಿನವರು ಕೇಳುವಂತ ಪ್ರಶ್ನೆಗಳಿಗೆ ಮೋದಿ ಸರ್ಕಾರ ಡಿಸೆಂಬರ್ 30 ಸಮಯಾವಕಾಶ ಕೊಟ್ಟಿತ್ತು, ಈಗ ಹಿಂದಕ್ಕೆ ತಗೊಂಡಿದೆ. ಹಾಗಾಗಿ ಮೋದಿ ಅವರು ಹೇಳಿದ್ರು ಅಂದ್ಬಿಟ್ಟು ಬಂದು ನಾವು ಹಣ ಜಮಾ ಮಾಡ್ತಾ ಇದೀವಿ ಅನ್ನೋ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂತದ್ದನ್ನು ನೋಡಿದೀವಿ. ಸೊ ಹಾಗಾಗಿ ಈ ಒಂದು ಇಂಥ ಒಂದು ಮುಜುಗರಗಳಿಗೆ ಒಳಗಾಗಬಾರದು ಅನ್ನೋ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಈಗ ತನ್ನ ನಿಯಮವನ್ನ ಬಿಟ್ಟು ಯೂಟರ್ನ್ ಹೊಡೆದು ಜನಸಾಮಾನ್ಯರಿಗೆ ಆಗ್ತಿರೋ ಕಷ್ಟದ ಬಗ್ಗೆ ಅರಿವು ಮೂಡಿಸ್ಕೊಂಡಿದೆ ಅಂತ ಹೇಳ್ಬೋದು ಅರುಣ್. ಬಟ್ ಈಗ ಒಂದಿಷ್ಟು ಪ್ರಶ್ನೆಗಳನ್ನ ಕೆಲವರಿಗೆ ಕೇಳಾಗ್ಬಿಟ್ಟಿದೆ, ಅವರೆಲ್ಲೂ ಕೂಡ ಉತ್ತರ ಕೊಟ್ಟಾಗಿದೆ. ಮಂಜುನಾಥ್, ಅವರ ಪರಿಸ್ಥಿತಿ ಏನು ಅಂತ? ಕೊಟ್ಟವರಾಯ್ತು, ಉತ್ತರ ಕೊಟ್ಟಿದ್ದು ಆಯ್ತು. ಆದ್ರೆ ಕೆಲವೊಂದು 5,000 ರೂಪಾಯಿ ಮೇಲ್ಪಟ್ಟು ಹಣ ಜಮಾ ಮಾಡೋದಕ್ಕೆ ಏನೋ ಒಂದಷ್ಟು ನಿಯಮಗಳಿತ್ತು, ಆ ನಿಯಮವನ್ನ ಸಡಿಲಿಕೆ ಮಾಡಿರೋದ್ರಿಂದ ಸದ್ಯಕ್ಕಾದ್ರೂ ಬಿಟ್ರಲ್ಲಪ್ಪ ಅನ್ನೋಂತ ಒಂದು ನಿಟ್ಟುಸರನ್ನ ಈಗ ಇರೋರು ಬಿಡಬಹುದು. ಜೊತೆಗೆ ಹಳೆಯ ನೋಟುಗಳನ್ನ ನೇರವಾಗಿ ಬಂದು ಅವರು ಜಮೆ ಮಾಡಬಹುದು. ಜೊತೆಗೆ ಏನು ಸಂಬಂಧಪಟ್ಟಂತ ಈ ಹಿಂದೆ ಇದ್ದಂತ ಏನು ಡಿಸೆಂಬರ್ 30 ಹಳೆ ನೋಟುಗಳ ಜಮಾವಣೆಗೆ ಏನು ಅವಕಾಶ ಇತ್ತು ಆ ಒಂದು ನಿಯಮವನ್ನ ಮಾಮೂಲಿಯಾಗಿ ಜನಗಳು ಕೂಡ ಇದ್ ಮಾಡ್ಬೋದು. ಆದ್ರೆ ಒಂದು ಇನ್ನು ಹಣವನ್ನ ಪಡೆಯಲಿಕ್ಕೆ ಏನಂತಂದ್ರೆ ATMಗಳಲ್ಲಿ ಹಣ ಸಾಕಷ್ಟು ಕೊರತೆಗಳು ಕಾಣ್ತಾ ಇದಾವಲ್ಲ, ಆ ಒಂದು ಕೊರತೆಗಳು ಈಗಲೂ ಕೂಡ ಜನರನ್ನ ಕಾಡ್ತಾ ಇರುವಂತದ್ದಂತೂ ಸತ್ಯ ಅರುಣ್. ಆದ್ರೆ ಮಂಜುನಾಥ್, ಬಹಳಷ್ಟು ಬ್ಯಾಂಕ್ ಗಳಲ್ಲಿ ನಮ್ಗೆ RBI ನಿಂದ ಯಾವುದೇ ರೀತಿಯಾಗಿ ಅಂತ ನೋಟಿಸ್ ನಿಯಮಗಳ ಒಂದು ಇದು ಬಂದಿಲ್ಲ, ಹಾಗಾಗಿ ನಾವು ಹಳೆ ನೋಟನ್ನೇ ತಗೊಳ್ತಾ ಇದೀವಿ ಅಂತೇಳಿ ಹಲವಾರು ಬ್ಯಾಂಕ್ ಗಳು ಕೂಡ ಹೇಳಿದೆ. ಮುಂಚೆ ಯಾವ ರೀತಿ ತಗೊಳ್ತಾ ಇದ್ರು ಅಷ್ಟೇ ದುಡ್ಡನ್ನ ಜಮಾವಣೆ ಮಾಡ್ಕೊಳ್ತಾ ಇದ್ರು. ಖಂಡಿತ, ಆದ್ರೆ ಈಗ 2 ಹಿಂದಷ್ಟೇ ಈ ಒಂದು ನಿಯಮವನ್ನ ಜಾರಿಗೆ ತಂದಿದ್ದು. ಆ 2 ಏನು ಸೋಮವಾರ ಮಂಗಳವಾರ ಈ 2 ಜನಸಾಮಾನ್ಯರಿಗೆ ಎಷ್ಟು ಪರದಾಡೋದ್ರು ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಈ ಒಂದು ಅರಿವಾಗಿತ್ತು. ಕೆಲವೊಂದು ನೀವು ಹೇಳದಾಗೆ ರಿಸರ್ವ್ ಬ್ಯಾಂಕ್ ಇಂದನೂ ಕೂಡ ಕೆಲವೊಂದಷ್ಟು ಬ್ಯಾಂಕ್ಗಳಿಗೆ ಪರ್ಟಿಕ್ಯುಲರ್ ಆಗಿ ಈ ನಿಯಮವನ್ನ ಪಾಲಿಸಲೇಬೇಕು ಅಂತ ಅಂದ್ಬಿಟ್ಟು ಕೆಲವೊಂದು ಸರ್ಕ್ಯುಲರ್ ಗಳು ಹೋಗಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಪ್ರಮುಖವಾಗಿ ಜನಸಾಮಾನ್ಯರು ಪರದಾಡ್ತಾ ಇರುವಂತ ರೀತಿಯನ್ನ ಆಧರಿಸಿ ಈ ಒಂದು ನಿಯಮವನ್ನ ತಡಿಲಿಕ್ಕೆ ಮಾಡಿ ಈಗ ಯೂಟರ್ ನೋಡ್ತಿರುವಂತದ್ದು ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ RBI ಈಗ ಯೂಟರ್ನ್ ಹೊಡೆದಿದೆ. ಇಷ್ಟು ದಿನ 2 ಹಿಂದೆ ಒಂದು ಆ ನಿಯಮವನ್ನ ಜಾರಿಗೆ ತರುತ್ತೆ. ಆ ನಿಯಮದ ಪ್ರಕಾರ 5,000ಕ್ಕಿಂತಲೂ ಹೆಚ್ಚು ಏನಾದರೂ 500 ರೂಪಾಯಿ ನೋಟನ್ನ ಜಮಾವಣೆ ಮಾಡೋದಾಗಿದ್ರೆ ಯಾಕಿಷ್ಟು ದಿನ ಜಮಾವಣೆ ಮಾಡಿರಲಿಲ್ಲ, ಎಲ್ಲಿಂದ ದುಡ್ಡು ಅನ್ನೋ ಮಾಹಿತಿಯನ್ನ ಕೊಡಬೇಕಾಗಿತ್ತು. 2 ಅಲ್ಲಿ ಆ 2 ಕೂಡ ಉತ್ತರವನ್ನ ಕೊಡಬೇಕಾಗಿತ್ತು. ಆದ್ರೆ ಸಾರ್ವಜನಿಕರು ಸಾಕಷ್ಟು ಟೀಕೆಯನ್ನ ಮತ್ತೆ ಮುಜುಗರ ವ್ಯಕ್ತಪಡಿಸುವ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಕ್ಕೋಸ್ಕರ ಬೇಗನೆ ಅರಿತುಕೊಂಡು ಕೇಂದ್ರ ಸರ್ಕಾರ ಮತ್ತು RBI ಇದನ್ನ ವಾಪಸ್ ಪಡಿತಾ ಇದೆ ಆ ನಿಯಮವನ್ನ. ಹೊಸ ಅಕೌಂಟ್ಗೆ ಇವತ್ತು 5,000 ರೂಪಾಯಿಯನ್ನ ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನ ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದ್ರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದುಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. CBI ತನಿಖೆ ಆದ್ರೆ ಮಿಸ್ ಇಲ್ದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೋಬಲ?